ಗೆಳೆಯರೆ ನೋಡ್ಬೋದು, ಇಲ್ಲಿ ಶ್ರೀ ಕಂಠೀರವ ಸ್ಟುಡಿಯೋಸ್ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗಳನ್ನು ನೋಡಿದ್ವಿ ನಾವಿಷ್ಟು. ಅಲ್ಲಿ ಇಲ್ಲಿ ಶ್ರೀ ಕಂಠೀರವ ಸ್ಟುಡಿಯೋಸ್ ಲಿಮಿಟೆಡ್ ಅಂತ, ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಬಾಗ್ಲಲ್ಲಿ ಒಬ್ಬರದು ಫೋಟೋ ಕಾಣಿಸುತ್ತೆ. ಬಿಹಾರ ಅಂದರೆ ನೋಡಿ, ಇಲ್ಲಿ ನಮ್ಮ ಪ್ರೀತಿಯ ಅಂಬರೀಷ್ ಅವರ ಫೋಟೋ ಕಾಣಿಸುತ್ತೆ. ಸೊ ಹಾಗಂದರೆ ಅಂಬರೀಷ್ ಅವರ ಸಮಾಧಿ ಇಲ್ಲೇ ಇರ್ಬೋದು, ಖಂಡಿತ ನಿಮಗೆಲ್ಲ ತೋರಿಸ್ತೀನಿ. ಸೊ ಹೋಗೋಣ, ನೋಡೋಣ ಯಾವ ಥರ ಅವ್ರ ಸಮಾಧಿ ಕೂಡ ಇದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂಬರೀಷ್ ಅವರ ಸಮಾಧಿ ಕೂಡ ಇಲ್ಲೇ ಇದೆ ಅಂತ. ಯಾರೋ ಇಲ್ಲಿ ಪಕ್ಕದಲ್ಲಿದ್ದರು, ಯಾರೋ ಸಮಾಧಿ ಇದಾವೆ ಅಂತ ಕೇಳಿದಾಗ ಇಲ್ಲಿ ಪಕ್ಕದಲ್ಲೇ ಅಂಬರೀಷ್ ಅವರ ಸಮಾಧಿ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗೆಯೇ ಹೋಗ್ತಾ ಇದ್ದೀವಿ ಮುಂದೆ. ಇಲ್ಲಿ ಇನ್ನೊಂದು ಪೋಸ್ಟರ್ ನೋಡ್ಬೋದು, ನಮ್ಮದು ದಿಗ್ಗಜರು ಸಿನಿಮಾದಿಂದ ನಮ್ಮ ಅಂಬರೀಷ್ ಅಣ್ಣವರ ಒಂದು ಪೋಸ್ಟರ್ನ. ಸೊ ಇಲ್ಲಿ ಅಂಬಿ ಅಣ್ಣನ ಸಮಾಧಿಗೆ ದಾರಿ ಅಂತ ಬರೆದಿದ್ದಾರೆ, ನೋಡೋಣ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ಕಡೆ ಇದೆ ಸಮಾಧಿ ಅಂತ ಗೊತ್ತಿಲ್ಲ, ಅಥವಾ ಇದೇ ಸಮಾಧಿನ ಅಂತ ಇರ್ಬೋದು, ನೋಡೋಣ. ಏನೋ ಮಾಡ್ತಿದ್ದಾರೆ ಪ್ರಾಬ್ಲಿ, ಸಮಾಧಿನ ಇನ್ನೂ ಮಾಡ್ತಿದ್ದಾರೆ ಏನೋ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ. ಓಕೆ, ನಮ್ಮ ಅಂಬರೀಷ್ ಅವರ ಸಮಾಧಿ ಇಲ್ಲಿ ನೋಡ್ಬೋದು ನೀವು. ಸೊ ಮೇ ಬಿ ಇನ್ ಫ್ಯೂಚರಲ್ಲಿ ಇದು ಸಮಾಧಿ ಸ್ಮಾರಕ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ, ಅಲ್ಲೂ ಕೂಡ ಏನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಎರಡು ಕಡೆ. ಸೊ ಇದು ನಮಗೆ ಇವಾಗ ಸದ್ಯಕ್ಕೆ ಮುಖ್ಯವಾಗಿ ಇರುವಂಥ ಅಂಬರೀಷ್ ಅಣ್ಣ ಅವರ ಒಂದು ಸಮಾಧಿ ಸ್ಥಳ. ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಬೇಕಂತ ಅನಿಸುತ್ತೆ, ಇಲ್ಲಿ ಕಾರ್ಯಗಳೆಲ್ಲ ನಡೀತಿದ್ದಾವೆ. ಬನ್ನಿ ಹೋಗೋಣ. ಪ್ರಾಬಬ್ಲಿ ಇದೆಲ್ಲ ಜಾಗ ಕೂಡ ಅಂಬರೀಷ್ ಅವರ ಸಮಾಧಿ ಸಲುವಾಗಿಯೇ ರಿಸರ್ವ್ ಮಾಡಿ. ಸರ್, ಇದೆಲ್ಲ ಸಮಾಧಿ ಸಲುವಾಗಿಯೇ ರಿಸರ್ವ್ ಪೂರ್ತಿ ಇದೆಲ್ಲ ಈಗ ಮಾಡ್ತಿರೋದು ಅಂಬರೀಷ್ ಅವ್ರದ್ದೇನೆ. ಸೊ ಇಲ್ಲಿ ಇವ್ರಿಗೆ ಸೆಕ್ಯೂರಿಟಿ ಅವ್ರಿಗೆ ಕೇಳಿದಾಗ ಅವರು ಹೌದು ಅಂಬರೀಷ್ ಅವರ ಸಮಾಧಿ ಸಲುವಾಗಿಯೇ ಇದೆಲ್ಲ ಪ್ರಿಪ್ರೇಷನ್ ನಡೀತಿದೆ, ಅವ್ರ ಸಮಾಧಿನೇ ಈ ಕಡೆ ಇದು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಈಗ ಸದ್ಯಕ್ಕೆ ಬಂದು ಹೋಗೋ ಅಭಿಮಾನಿಗಳಿಗೆ ಒಂದು ಸ್ಮಾರಕ ಆಗಿರುತ್ತೆ ಈ ಕಡೆ ಅವರ. ಇನ್ ಫ್ಯೂಚರಲ್ಲಿ ಅವರ ಒಂದು ಒಳ್ಳೆಯ ರೀತಿಯ ಸ್ಮಾರಕವನ್ನು ತಯಾರು ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ, ಬಿಲ್ಡ್ ಮಾಡ್ತಿದ್ದಾರೆ. ಏನು ಏನು ಹುಡುಗ, ನಿನ್ನ ಹೆಸರು ಎಲ್ಲಿಂದ? ಎಲ್ಲಿಂದ? ಎಂಟನೇವಲ್ಲಿ ಬಂದಿದೆಯಾ? ಓಕೆ ಓಕೆ, ನೋಡಿದ್ರಲ್ಲ ಗೆಳೆಯರೇ ಇಷ್ಟು ಅಂಬರೀಷ್ ಅವರ ಸಮಾಧಿ.